ಪ್ರಪಂಚದಲ್ಲಿ ಎಲ್ಲ ಕಡೆ ಕಾಮಸೂತ್ರದ ಬಗ್ಗೆ ತುಂಬ ಮಾತುಗಳಾಗುತ್ತವೆ ಅದು ಒಂದು ವಿಜ್ಞಾನಾನ ದೈಹಿಕ ಸುಖವನ್ನು ಮೀರಿದ್ದದರಲ್ಲಿ ಏನಾದರೂ ಇದೆಯಾ ಈಗ ವಿಷಯ ಏನು ಅಂದರೆ ನೀವು ಈ ಸಂಸ್ಕೃತಿನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ದುರದೃಷ್ಟವಶಾತಿಗದನ್ನು ಪೂರ್ತಿಯಾಗಿ ಗೋಜಲುಗೊಳಿಸಿ ಕೆಡಿಸಿಬಿಟ್ಟಿದ್ದಾರೆ ನಮ್ಮದು ದೇವರೇ ಇಲ್ಲದ ಒಂದು ದೇಶ ಮತ್ತು ಯಾವುದೇ ಕಟ್ಟುಪಾಡುಗಳಿಲ್ಲದೆ ಇರುವಂತಹ ದೇಶ ಈ ದೇಶದಲ್ಲಿ ನೈತಿಕತೆ ಅನ್ನೋದೇ ಇಲ್ಲ ನಾವು ಆ ಥರ ಇದ್ದು ಬಹಳ ಚೆನ್ನಾಗೇರೋದಕ್ಕೆ ಸಾಧ್ಯವಾಯಿತು ಯಾಕೆ ಅಂದರೆ ಜನರ ಪ್ರಜ್ಞೆ ಉತ್ತುಂಗಕ್ಕೆ ಏರಿತ್ತು ಎಲ್ಲವನ್ನೂ ಅದು ಇದ್ದ ಹಾಗೆ ನೋಡ್ತಾ ಇದ್ದರು ಜನರನ್ನು ಇದ್ದಿದ್ದು ಅವರ ಪ್ರಜ್ಞೆ ನೈತಿಕತೆ ಅಲ್ಲ ಶಿಕ್ಷೆಗೊಳಗಾಗೋ ಭಯ ಅಲ್ಲ ಜೀವನದ ಸಹಜ ಪ್ರಜ್ಞೆ ಅಷ್ಟೆ ಸಮಾಜ ಈ ಥರ ಇದ್ದಿದ್ದರಿಂದ ಏನೇನು ಬೇಕಾದರೂ ಎಲ್ಲಿ ಬೇಕಾದರೂ ಮಾತಾಡ್ಬೋದಿತ್ತು ಏನೂ ಸಮಸ್ಯೆ ಇರಲಿಲ್ಲ ಈಗ ಪರಿಸ್ಥಿತಿ ಹಾಗಿಲ್ಲ ಅದು ಬೇರೆ ವಿಷಯ ಆದರೆ ಈ ಸಂಸ್ಕೃತಿ ಹಾಗೂ ದೇಶ ಬೆಳೆದು ಬಂದಿದ್ದು ಹಾಗೆ ಸಾವಿರಾರು ವರ್ಷಗಳ ಕೆಲಸ ನಡೆದಿದೆ ಈ ಜನರನ್ನ ಆ ಒಂದು ಸ್ಥಿತಿಗೆ ತರೋದಕ್ಕೆ ಆದರೆ ಕ್ರಮೇಣ ಇದೆಲ್ಲ ಬದಲಾಗ್ತಾ ಇದೆ ಯಾಕೆ ಅಂದರೆ ನಾವೀಗ ಪಾಶ್ಚಾತ್ಯ ನೈತಿಕತೆಯನ್ನು ತೆಗೆದುಕೊಂಡು ಬಿಟ್ಟಿದ್ದೀವಿ ಇದರಲ್ಲಿ ಒಂದು ಒಳ್ಳೆಯದು ಮತ್ತೊಂದು ಕೆಟ್ಟದ್ದು ಒಂದು ದೈವ ಮತ್ತೊಂದು ದೆವ್ವ ಒಂದು ಉಚ್ಚ ಮತ್ತೊಂದು ನೀಚ ಒಂದು ಪವಿತ್ರ ಮತ್ತೊಂದು ಅಪವಿತ್ರ ಈ ಸಂಸ್ಕೃತಿಯಲ್ಲಿ ಅಂಥದ್ದೇನೂ ಇರಲಿಲ್ಲ ನಾವು ಜೀವನವನ್ನು ಅದು ಹೇಗಿದೆಯೋ ಹಾಗೆ ನೋಡ್ತಿದ್ವಿ ಯಾವುದನ್ನು ಎಷ್ಟು ಮಾಡಬೇಕು ಅನ್ನೋದು ವೈಯಕ್ತಿಕ ಆಯ್ಕೆ ಯಾಕೆ ಅಂದರೆ ನಾವು ಮನುಷ್ಯನ ಮನಸ್ಸಿನ ಸ್ವಭಾವವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ವಿ ಈ ಮನಸ್ಸಿಗೆ ನೀವು ಇದು ಕೆಟ್ಟದ್ದು ಇದ್ರ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳಿದ್ರೆ ಅದನ್ನು ಯೋಚನೆ ಮಾಡೋದೇ ಫುಲ್ ಟೈಮ್ ಕೆಲಸ ಆಗ್ಬಿಡುತ್ತೆ ನಿಮ್ಮ ಸ್ನೇಹಿತರ ಮನಸ್ಸುಗಳಲ್ಲಿ ಯಾವುದೇ ಮನಸ್ಸಿಗೆ ಇದ್ರ ಬಗ್ಗೆ ಯೋಚಿಸ್ಬೇಡ ಅಂತ ಅಂದರೆ ಅವರು ಅದನ್ನೇ ಯೋಚಿಸ್ತಾರೆ ಮನುಷ್ಯನ ಮನಸ್ಸಿನ ಸ್ವಭಾವನ ಅರ್ಥ ಮಾಡಿಕೊಳ್ಳದೇ ಇದ್ದವರು ನೈತಿಕತೆಯನ್ನು ತಂದರು ಮನಸ್ಸನ್ನು ಅದಿರೋ ಹಾಗೇನೆ ಅರ್ಥ ಮಾಡಿಕೊಂಡವರು ಈ ಸಂಸ್ಕೃತಿಯಲ್ಲಿ ನಾವು ಯಾವತ್ತೂ ಯಾವುದನ್ನು ಕೆಟ್ಟದ್ದು ಅಥವಾ ಒಳ್ಳೇದು ಅನ್ನಲಿಲ್ಲ ಇದಿರೋದು ಹೀಗೆ ಅಂತಷ್ಟೇ ಹೇಳಿದ್ವಿ ಜೀವನದಲ್ಲಿ ಯಾವುದನ್ನು ಎಷ್ಟು ಮಾಡ್ತೀರಿ ಅನ್ನೋದು ವೈಯಕ್ತಿಕವಾದ್ದು ಈ ವ್ಯಕ್ತಿ ಎಷ್ಟು ತಿಂತಾನೆ ಆ ವ್ಯಕ್ತಿ ಎಷ್ಟು ತಿಂತಾನೆ ಅನ್ನೋದು ವೈಯಕ್ತಿಕವಾದ್ದು ಆದರೆ ಈಗ ಪಾಶ್ಚಾತ್ಯ ಡಾಕ್ಟರ್ಗಳು ಹೇಳ್ತಾರೆ ಎಲ್ಲರೂ ಇಷ್ಟು ಕ್ಯಾಲೋರಿ ತಿನ್ನಲೇಬೇಕು ಅಂತ ಇದು ಅಸಂಬದ್ಧ ದೇಹ ಕೆಲಸ ಮಾಡೋದು ಹಾಗಲ್ಲ ನೀವಿಬ್ಬರೂ ಒಂದು ವೇಳೆ ಒಂದು ಕೆ ಜಿಯಷ್ಟು ಆಹಾರವನ್ನು ತಿಂದ್ರಿ ಅನ್ಕೊಳ್ಳೋಣ ಒಂದೇ ತರಹದ ಊಟ ಒಂದೇ ಥರದ ಪೋಷಣೆ ನಿಮ್ಮಿಬ್ಬರ ತೂಕ ಒಂದೇ ಅನ್ಕೊಳ್ಳೋಣ ಸದ್ಯಕ್ಕೆ ಅನ್ಕೊಳ್ಳೋಣ ನಿಮ್ಮಿಬ್ಬರ ತೂಕ ಒಂದೇ ನೀವಿಬ್ಬರು ಒಂದು ಜಿಯಷ್ಟು ಊಟ ಮಾಡಿದ್ರಿ ಇಬ್ಬರಲ್ಲೂ ಒಂದೇ ಥರ ಜೀರ್ಣವಾಗಲ್ಲ ಒಬ್ಬರಿಗೆ ಈ ಊಟ ಸರಿ ಹೋಗಬಹುದು ಮತ್ತೊಬ್ಬರಲ್ಲಿ ಬರೀ ಅರ್ಧ ಕೆ ಜಿ ಜೀರ್ಣ ಆದ್ರೂ ದೇಹದ ತೂಕ ಹಾಗೇ ಇರುತ್ತೆ ಇದು ವಾಸ್ತವ ಪ್ರಯೋಗ ಮಾಡಿ ನೋಡಿ ಹತ್ತು ಜನರ ಮೇಲೆ ಇದು ವಾಸ್ತವ ಆದರೆ ಈಗ ಅವರು ಹೇಳ್ತಿದ್ದಾರೆ ಎಲ್ಲವನ್ನೂ ಸಾಮೂಹಿಕ ಮಾಡಿಬಿಟ್ಟಿದ್ದಾರೆ ನೋಡಿ ಪ್ರತಿಯೊಬ್ಬರು ಇಷ್ಟು ಕ್ಯಾಲೋರಿ ಊಟ ಮಾಡಲೇಬೇಕು ಆಗ ಮಾತ್ರ ಇಷ್ಟು ಶಕ್ತಿ ಬರುತ್ತೆ ಅಂತ ಇದು ಪೆದ್ದು ಅಸಂಬದ್ಧ ವಿಶೇಷವಾಗಿ ನಾವು ವೈಯಕ್ತಿಕ ಆಯಾಮಗಳ ಬಗ್ಗೆ ಮಾತಾಡಿದಾಗ ಎಲ್ಲರೂ ಇದನ್ನೇ ಮಾಡಬೇಕು ಎಲ್ಲರೂ ಅದನ್ನೇ ಮಾಡಬೇಕು ಅನ್ನೋ ನೀತಿಗಳು ಎಂದಿಗೂ ಕೆಲಸ ಮಾಡೋಲ್ಲ ಬೇರೆ ಬೇರೆ ವ್ಯಕ್ತಿಗಳ ಅಗತ್ಯ ಬೇರೆ ಬೇರೆ ಆಗಿರುತ್ತವೆ ಜಗತ್ತಿನಲ್ಲಿ ನಾವು ಬಹಳಷ್ಟು ವಿಕೃತ ಮನಸ್ಸಿನ ಜನರನ್ನ ಸೃಷ್ಟಿಸಿಬಿಟ್ಟಿದೀವಿ ಬರೀ ಇದು ತಪ್ಪು ಇದರ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಹೇಳಿದ್ರಿಂದ ಹಾಗೆ ಸುಮ್ಮನೆ ಬಿಟ್ರೆ ಜನನಾಂಗಗಳು ನಿಮ್ಮ ಒಂದು ಸಣ್ಣ ಭಾಗ ಅಷ್ಟೆ ಜನನಾಂಗದಲ್ಲಿ ಇರಬೇಕಾಗಿರೋದನ್ನ ಬಹಳ ಸಮರ್ಥವಾಗಿ ಅದನ್ನ ಮನುಷ್ಯರ ತಲೆಯಲ್ಲಿ ಎತ್ತಿ ಕೂರಿಸಿದ್ದಾರೆ ಈಗ ಲೈಂಗಿಕತೆ ಅವರ ದೇಹದಲ್ಲಿ ನಡೀತಾ ಇಲ್ಲ ಅದು ಅವ್ರ ತಲೆಯಲ್ಲಿ ಸದಾಕಾಲ ನಡೀತಿರುತ್ತೆ ದೇಹದಲ್ಲಿ ಅದೊಂದು ಸ್ವಾಭಾವಿಕ ಪ್ರಕ್ರಿಯೆ ಆದರೆ ತಲೆಯಲ್ಲಿದ್ದರೆ ಅದೊಂದು ಖಾಯಿಲೆ ಅಲ್ವಾ ದೇಹದಲ್ಲಿ ಅದೊಂದು ಸ್ವಾಭಾವಿಕ ಕ್ರಿಯೆ ನಾವೆಲ್ಲ ಹುಟ್ಟಿರೋದು ಹಂಗೆನೆ ಅದರಲ್ಲಿ ಸರಿ ತಪ್ಪು ಅಂತೇನೂ ಇಲ್ಲ ಅದು ನಮ್ಮ ಬದುಕಿನ ಸಣ್ಣದೊಂದು ಅಂಗ ಅಷ್ಟೆ ನಾವದನ್ನು ವಿರೋಧಿಸಿದ್ರೆ ತಲೆಗೆ ಹತ್ತು ಕೂರುತ್ತೆ ಅವಾಗ ಅದೇ ಇಡೀ ಜೀವನ ಅಂತ ಅನಿಸುತ್ತೆ ಇವತ್ತು ನನ್ನ ಪ್ರಕಾರ ನೀವೇ ಹೇಳಿ ಇದು ಉತ್ಪ್ರೇಕ್ಷಣ ಅಂತ ಇವತ್ತು ನನ್ನ ಪ್ರಕಾರ ಮನುಷ್ಯನ ಶಕ್ತಿಯ ತೊಂಬತ್ತೈದು ಪರ್ಸೆಂಟ್ ಹೋಗುತ್ತಿರೋದು ಬರೀ ಸೆಕ್ಸ್ ಮತ್ತು ಹಣದಲ್ಲೇ ಹೌದೋ ಅಲ್ವೋ ಇವು ನಿಮ್ಮ ಬದುಕಿನ ಎರಡು ಸಣ್ಣ ಸಂಗತಿಗಳು ಒಂದು ನಿಮ್ಮ ಹೊಟ್ಟೆಪಾಡಕ್ಕೆ ಸಂಬಂಧಿಸಿದ್ದು ಮತ್ತೊಂದು ನಿಮ್ಮ ಶರೀರದ ಒಂದು ಅಂಶ ಅಷ್ಟೆ ಈಗ ಎಷ್ಟು ದೊಡ್ಡ ಸಂಗತಿಗಳಾಗೋಗಿವೆ ಯಾಕೆ ಅಂದರೆ ಯಾರೋ ಹೇಳಿದ್ರು ಇವೆರಡೂ ತಪ್ಪು ಅಂತ ನಾವದನ್ನು ಯಾವತ್ತೂ ಹಾಗೆ ನೋಡಿಲ್ಲ ಹಾಗಾಗಿ ಯಾರೋ ಇದರ ಬಗ್ಗೆ ಒಂದು ಪುಸ್ತಕ ಬರೆದ್ರು ಅದು ಯಾವ ಯಾವ ತರದಲ್ಲಿ ಆಗುತ್ತೆ ಮನುಷ್ಯರಲ್ಲಿ ಯಾವ ಯಾವ ತರದ ದೇಹಗಳೂ ಇವೆ ಮತ್ತು ಇಬ್ಬರು ವ್ಯಕ್ತಿಗಳ ನಡುವಿನ ಹೊಂದಾಣಿಕೆಗಳು ಹೀಗೆ ಎಲ್ಲವನ್ನೂ ಮುಚ್ಚು ಮರೆಯಲ್ಲದೆ ಯಾರೋ ಬರೆದ್ರು ಯಾಕೆ ಅಂದರೆ ಅವರು ಅನ್ಕೊಳ್ಳೇ ಇಲ್ಲ ಅವರು ಇದನ್ನ ಹಾಗೆ ನೋಡ್ಲಿಲ್ಲ ಅವರಿದ ಅಶ್ಲೀಲತೆ ಅಂತ ನೋಡ್ಲಿಲ್ಲ ಅರ್ಥ ಆಯ್ತಾ ಅವರು ಸುಮ್ಮನೆ ಬದುಕನ್ನು ಅದು ಇದ್ದ ಹಾಗೆ ವರ್ಣಿಸಿದ್ದಾರೆ ಆದರೆ ಇವತ್ತಿನ ಕಣ್ಣುಗಳು ಕಾಮಸೂತ್ರವನ್ನ ಅಶ್ಲೀಲತೆಯ ದೃಢೀಕರಣ ಅನ್ನೋ ಥರ ನೋಡ್ತಿವೆ ಅಲ್ಲ ಅದು ಹಾಗಲ್ಲ ಅವರು ಬೇರೆ ಎಲ್ಲದರ ಬಗ್ಗೆ ಮಾತಾಡ್ದಂಗೆ ಇದ್ರ ಬಗ್ಗೆನೂ ಮಾತಾಡಿದ್ದಾರೆ ಅಷ್ಟೆ ಯಾಕೆಂದ್ರೆ ಇದು ಒಂದು ವಿಷಯ ಅಷ್ಟೆ ಅವರು ಇದೇ ಎಲ್ಲ ಅನ್ಕೊಳ್ಳಿಲ್ಲ ಇದು ಕೂಡ ಒಂದು ವಿಷಯ ಅಂತ ನೋಡಿದ್ರು ಅಷ್ಟೇ ಅದಕ್ಕೆ ಅದರ ಬಗ್ಗೆ ಬರೆದ್ರು ನಿಮ್ಮ ಫಿಸಿಕ್ಸ್ ಅಥವಾ ಕೆಮಿಸ್ಟ್ರಿ ಟೆಕ್ಸ್ಟ್ ಬುಕ್ ತರ ಅದೇ ಥರ ಒಂದು ಸೆಕ್ಸ್ ಟೆಕ್ಸ್ಟ್ ಬುಕ್ ಬರೆದ್ರು ಅವರದನ್ನ ದೊಡ್ಡ ಸುದ್ದಿ ಏನೂ ಮಾಡಲಿಲ್ಲ ಆದರೆ ಇವತ್ತಿನ ಪ್ರಪಂಚದಲ್ಲಿ ಈಗ ಜನರು ಅವರಲ್ಲಿರುವ ಎಲ್ಲಾ ತರದ ವಿಕೃತಿಗಳಿಗೆ ಅದನ್ನ ಒಂದು ಅನುಮೋದನೆ ಅನ್ನೋ ರೀತಿನಲ್ಲಿ ನೋಡ್ತಿದ್ದಾರೆ